ವೀಕ್ಷಕರೇ ನಮಸ್ಕಾರ ಸಿಂಧಗಿ ಬೈ ಎಲೆಕ್ಷನ್ ಕಾವೇರಿದೆ ಸಿಂಧಗಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ಅಣಾಣಿ ನಡೀತಾ ಇದೆ ಈ ಒಂದು ಚುನಾವಣೆ ಮನುಗುಳಿಯವರ ಅಕಾಲಿಕ ನಿಧನದಿಂದ ಬಂದಿರತಕ್ಕಂತದ್ದು ಈ ಚುನಾವಣೆಯಲ್ಲಿ ಜನರ ಅಭಿಪ್ರಾಯ ಏನು ಯಾರು ಯಾರು ಓಟ್ ಹಾಕ್ತೀವಿ ಅಂತಾರೆ ಯಾಕ ಓಟ್ ಹಾಕ್ತೀವಿ ಅಂತಾರೆ ಅಂತ ಕೇಳಲಿಕ್ಕೆ ಬಂದಿದ್ದೇನೆ ನಾನೀಗ ಕನ್ನೋಳಿ ಗ್ರಾಮದಲ್ಲಿ ಇದ್ದೇನೆ ಸಿಂಧಗಿ ತಾಲೂಕಿನ ಸಿಂಧಗಿ ಕ್ಷೇತ್ರದ ಕನ್ನೋಳಿ ಗ್ರಾಮ ಇದು ಇಲ್ಲಿನ ಜನ ಏನು ಹೇಳ್ತಾರೆ ಯಾರ ಪರವಾಗಿಲ್ಲ ಯಾರು ಓಟ್ ಮಾಡ್ರ ಅನುಕೂಲ ಅಂತ ಹೇಳ್ತಾರೆ ಅಂತ ಕೇಳಲಾನ್ ಬಂದಿದ್ದೀನಿ ಗೌಡ್ರೆ ನಮಸ್ಕಾರ ಶಂಕರಪ್ಪ ಯಾರು ಓಟ್ ಹಾಕ್ತೀರಿ ಯಾರಿಗೆ ನಾವ ನೋಡಿ ಕಾಂಗ್ರೆಸ್ ಹಾಕ್ತೀವಿ ನಾವು ಕಾಂಗ್ರೆಸ್ ಗೆ ಓಕೆ ಮನಗುಳಿ ಅವರ ಮಗ ಅಶೋಕ್ ಮನಗುಳಿ ಆ ಗೆಲ್ತಾರ ಮನಗುಳಿ ಅವರ ಮಗ ಅದು ಭಗವಂತನ ಇಚ್ಛಾ ಹಾ ಈ ರಮೇಶ್ ಬೋಸ್ನೂರ್ ಎರಡು ಸರ್ ಗೆದ್ದಿರ ಕೆಲಸ ಮಾಡಿದ್ರೆ ಏನ್ ಕತೆ ಏನ್ ಹೇಳ್ತೀರಿ ಯಾರ ಸಲ ಬಂದನ ಬಂದವರ ಓಕೆ ಹೊಸಬ್ರಿಗೆ ಅವಕಾಶ ಕೊಡಣ ಅಂತನ ಇಲ್ಲ ಓಕೆ ಇವರು ಕಾಂಗ್ರೆಸ್ ನ ಅಶೋಕ್ ಮನಗುಳಿ ಅವರು ಓಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬ್ರದರ್ ತಮ್ಮ ಹೆಸರು ಗುರುನಾಥ್ ಬ್ರದರ್ ಗುರುನಾಥ್ ಯಾರು ಓಟ್ ಮಾಡ್ತೀರಿ ಬಿಜೆಪಿ ರಮೇಶ್ ಬೋಸ್ನೂರ್ಗೆ ಯಾವ ಕಾರಣಕ್ಕೆ ಕೆಲಸ ಎಲ್ಲ ಮಾಡಿದ್ದಾರೆ ಹಳ್ಳಿ ಇಲ್ಲ ಎರಡು ಸಾರಿ ಬಂದು ಕಾಂಗ್ರೆಸ್ ನವರು ಏನ್ ಮಾಡಿದ್ದಾರೆ ಅಂತ ಹಾಕ್ಬೇಕು ಅವರಿಗೆ ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ ಬಿಜೆಪಿನೇ ಎಷ್ಟು ಸಾರಿ ಬಂದ್ರು ಬಿಜೆಪಿನೇ ಓಕೆ ಬ್ರದರ್ ಸರ್ ತಮ್ಮ ಹೆಸರು ಹೇಳಿ ಓಟ್ ಇದೆಯಾ ಓಟ್ ಆಯ್ತಾ ಓಟ್ ಆದ್ರಿ ಎಷ್ಟು ಸಾರಿ ಓಟ್ ಹಾಕಿದ್ರಿ ಅಶೋಕ್ ಮನಗುಳಿಗೆ ನಮ್ಮ ತಮ್ಮ ಹೆಸರು ದತ್ತಾಪ್ರಿ ದತ್ತಪ್ಪ ಯಾರಿಗೆ ಓಟ್ ಹಾಕ್ತೀರಿ ಕಾಂಗ್ರೆಸ್ ಅಶೋಕ್ ಮನಗುಳಿಗೆ ಹಾಕೋರು ಅಶೋಕ್ ಮನಗುಳಿ ಅವ್ರು ಓಟ್ ಮಾಡ್ತೀವಿ ಅಂತ ಹೇಳ್ತಾವ್ರೆ ಓಟ್ ಇದೆಯಾ ಸರ್ ಯಾರಿಗೆ ಓಟು ಬಿಜೆಪಿ ಯಾರಿಗೆ ಬಿಜೆಪಿ ಯಾರು ಬೋಸ್ನೂರ್ ಬೋಸ್ನೂರ್ ಅವರು ಯಾಕೆ ಅವ್ರಿಗೆ ಓಟು ವ್ಯಕ್ತಿ ಚಲೋ ಅನ್ನೋ ವ್ಯಕ್ತಿ ಚಲೋ ಅವ ಹಾಗಾಗಿ ಅವ್ರಿಗೆ ಹಾಕ್ತೀವಿ ಅಂತ ಹೇಳ್ತಾರೆ ಸರ್ ತಮ್ಮ ಹೆಸರು ಭಾಗಪ್ಪ ಭಾಗಪ್ಪ ಯಾರು ಓಟು ರಮೇಶ್ ಬಿಜೆಪಿ ಬಿಜೆಪಿಗೆ ಸರ್ ತಮ್ಮ ಹೆಸರು ರಾಮೂರಿ ಯಾರು ಓಟು ನಮ್ಮ ತಂದೆ ಯಾರು ಯಾರಿಗೆ ಹಾಕಿದ್ರೆ ಅವ್ರಿಗೆ ಹಾಕ್ತೀನಿ ಸರ್ ನಿಮ್ಮ ಯಾರಿಗೆ ಹೇಳ್ತಾರೆ ಈಗ ಅವರು ನಮ್ಮ ತಂದಿರಿ ಯಾರಿಗೆ ಹೇಳ್ತಾರೆ ನಿಮ್ಮ ತಂದೆ ಮಾತಾಡ್ತೀನಿ ಬಿಜೆಪಿ ಅವರು 60 ವರ್ಷ ರೊಕ್ಕ ತಿಂತೀವಿ ಅವರು ಹಾಂ ರೀ ಸರ್ ನಾವು ಯಾರಿಗಪ್ಪ ಮಾತು ಹಾಕ್ತೀರಿ ಯಾರಪ್ಪರಿ 60 ವರ್ಷ ನಮಗೆ ರೊಕ್ಕ ಬರ್ತಾವ್ರಿ ಎಲ್ಲ ಬರ್ತಾವ್ರಿ ನಾವು ಹಾಕೋದು ಬಿ ಜೆ ಪಿಗೆ ಹಾಕ್ತೀವಿ ಇವರು 60 ವರ್ಷ ರೊಕ್ಕ ಉಂಟಿದ್ರಿ ಅವನು ಸಾಲ ಮನ್ನಾ ಮಾಡ್ತಾನ್ರಿ ಎಲ್ಲ ಮಾಡ್ತಾನ್ರಿ ಅವ ನಾವು ಬಿ ಜೆ ಪಿಗೆ ರಮೇಶ್ ಬೋಸರು ಓಕೆ ನಾವು ಬಿ ಜೆ ಪಿಗೆ ಓಟ್ ಹಾಕ್ತೀವಿ ಅಂತ ಅವ್ರು ಹೇಳ್ತಾರೆ ಸಾವಿರ ತಾವ್ ಯಾರಿಗೆ ಬಿ ಜೆ ಪಿಗೆ ಯಾವ ಕಾರಣಕ್ಕೆ ಅವ್ರಿಗೆ ರಮೇಶ್ ಬೋಸ್ನವ್ರು 10 ವರ್ಷ ಬಂದ್ರೆ ಕೆಲಸ ಮಾಡ್ರ ಅವರು ಹಳ್ಳಿ ಕೆಲಸ ಮಾಡ್ರ ಮನುಗುಳಿ ಸಾಹೇಬ್ರು ಏನ್ ಮಾಡ್ಯಾರ್ರಿ ಮನುಗುಳಿ ಸರ್ ಏನ್ ಮಾಡ್ಯಾರ ಬೋಸ್ನೂರ್ ಸಾಹೇಬ್ರು ಏನ್ ಹಳ್ಳಿಗಳೆಲ್ಲ ಒಂದು ಹಳ್ಳಿ ಬಿಟ್ಟಿಲ್ಲ ಎಲ್ಲ ಕೆಲಸ ಮಾಡ್ರಿ ಮನುಗುಳಿ ಸರ್ ಏನ್ ಮಾಡ್ಯಾರ ನೋಡ್ರಿ ಇವ್ರು ಹೇಳೋದು ಬೋಸ್ನೂರ್ ಅವರು ಹಳ್ಳಿ ಓಡಾಡ್ ಕೆಲಸ ಮಾಡಿದ್ದಾರೆ ಮನುಗುಳಿ ಅವರು ಕೆಲಸ ಮಾಡಿಲ್ಲ ಅನ್ನೋದು ಇವ್ರ ಅಭಿಪ್ರಾಯ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಧರ್ಮರಾಜ ಚೌಧರಿ ಚುನಾವಣೆ ಬಂದೈತೆ ಯಾರು ಓಟ್ ಹಾಕ್ತೀರಿ ಯಾಕೆ ಓಟ್ ಹಾಕ್ತೀರಿ ರಮೇಶ್ ಬೋಸ್ನೂರ್ ಅಭಿವೃದ್ಧಿ ಕೆಲಸ ಮಾಡ್ಯಾರ ಮನುಗುಳಿ ಅವರು ಮುತ್ತೆ ಚಲೋ ಇದ್ದ ಮೊದಲ ಅಶೋಕ್ ಏನದ ಕೆಲಸ ಏನು ಮಾಡಲ್ಲ ರಮೇಶ್ ಬೋಸ್ನೂರ್ ಚಲೋ ವ್ಯಕ್ತಿ ಅದ ಚಲೋ ವ್ಯಕ್ತಿ ಅದ ಹೋದವ್ರಿಗೆ ಬಂದವ್ರಿಗೆ ಮರ್ಯಾದೆ ಕೊಡ್ತಾನ ವಾಸಲೆ ಅವ್ರಿಗೆ ಮಾಡಿದ್ರು ಮರ್ಯಾದೆನೂ ಇಲ್ಲ ಒಂದಂದ್ರು ಒಂದು ಸಿಟಿಗೆ ನಾವು ಬೈದ್ರು ಬಯಸೋತಾರ ಯಾರು ರಮೇಶ್ ಬೋಸ್ನೂರ ರಮೇಶ್ ಬೋಸ್ನೂರ್ ಅವರು ಏನು ಡಬ್ಬಿಂದ ಚಪ್ಪರಿಸ್ತಾರೆ ಹಿಂಗೆ ಆಯ್ತಾಯ್ತು ಬೈರಿ ಬೈರಿ ಕೆಲಸ ಮಾಡ್ತೀನಿ ಹೇಳ್ತಾ ಇದ್ರಿ ರಮೇಶ್ ಬೋಸ್ನೂರು ಕೆಲಸ ಮಾಡ್ತಾರೆ ಅಂತ ನೀವು ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ಕೆ ಟ್ಯಾಕ್ಟರ್ ಡೀಸೆಲ್ ಹಾಕ್ಬೇಕಾದ್ರೆ ಬೆಲೆ ಏರಿಕೆ ಅನ್ನೋದೇನಾರ ಬೇಜಾರು ಆಯ್ತದ ಏ ಅದು ಏನು ಬೇಜಾರು ಇಲ್ಲ ಅದು ಅದು ಆಟೋಮೆಟಿಕ್ ಈಗ ಕಮ್ಮಿ ಮಾಡ್ತಾರೆ ಇನ್ನು ತಿಂಗಳದಾಗ ಕಮ್ಮಿ ಆತು ಪೆಟ್ರೋಲ್ ಡೀಸೆಲ್ ಸಾವಿರ ಕಮ್ಮಿ ನೀವು ಹೆಚ್ಚ ಬಿ ಜೆ ಪಿ ಅವರು ಹೆಚ್ಚು ಮಾಡ್ರೆ ಹೌದಲ್ಲ ನಮಗೆ ಮರ್ಯಾದೆ ಎಲ್ಲ ಅದರಿ ಜೀವನ ಮಾಡೋರು ನಾವು ಇಲ್ಲಿ ಮರ್ಯಾದೆ ಅದಿಲ್ಲ ನಮ್ಮಲ್ಲಿ ಈಗ ಒಂದು ಹೋದ ವರ್ಷ ಮಾಡ್ದೇವು ಏನು ಮಾಡಿದ್ರೆ ನಮ್ಗೆ ಹೋದ್ರ ಫೋನ್ ಹಚ್ಚಿ ಒಂದು ಲೀಟ್ರ್ಗೆ 5000 ತೊಂದನ ಮನುಗಳು ಮುತ್ತೆ ಒಂದು ಲೀಟ್ರ್ ಕೊಡ್ಲಾಕೆ 5000 ತೊಂದನ ಮತ್ತೆ ಈ ಭೂಸುಮ್ ಸಾಹೇಬ್ರು ಲೀಟ್ರ್ ಎಲ್ಲ ಏನಿಲ್ಲ ಈಗ ನಮ್ಮನೆ ನಾ 4-5 ಅದಾವ ನಾ 4-5 ಅದಾವ ಲೀಟ್ರ ಏನಿಲ್ಲ ಒಂದು ರೂಪಾಯಿ ತೊಗೊಂದಿಲ್ಲ ಮತ್ತು ಇವ್ರು ನಾವು ಓಟ್ ಹಾಕಿ ಮತ್ತು 5000 ಕೊಟ್ಟು ನಿಮ್ಮ ಹತ್ರ ಲೀಟ್ರ್ ತರ ಮನವು ಮಾತು ವಿಷಯ ಹೇಳ್ತೇನೆ ಹಾಂ 5000 ಕೊಟ್ಟು ನಾವು ನಿಮ್ಗೆ ಓಟ್ ಹಾಕಿ ಗೆದ್ದಿಸಿ ಮತ್ತು ನಿಮ್ಮ ಕಡೆ 5000 ನಾವು ತೋರಮ್ಮ ನೀವು ಲಾಸ್ಟ್ ಟೈಮ್ ಯಾರು ಓಟ್ ಮಾಡಿದ್ರಿ ಎಲ್ರಿ ಈಗ 18 ಚುನಾವಣೆ ಯಾರು ಓಟ್ ಹಾಕಿದ್ರಿ ಬಿ ಜೆ ಪಿ ಮಾಡೋರಿ ಸರ್ ಬೋಸ್ನೂರ್ ಗೆಲ್ತಾರ ಗೆಲ್ಲೇಬೇಕ್ರಿ ಸರ್ ಅಲ್ಲ ಊರಾಗ 25 ಹಳ್ಳಿಯಾಗ ಅವ್ರು ಹೆಂಗದ ನನಗೆ ಗೊತ್ತದ ಈ ಸಣ್ಣ ಹುಡುಗ ಮಾಡಲಿ ಬಾತನ ನೋಂದ ಈಗಿನೂ ಆತನ ರೊಕ್ಕ ರೂಪಾಯಿ ಯಾರೂ ಗಳಿಸಿಲ್ಲ ಮಾನ ಮರ್ಯಾದೆ ಕಿಮಾತ ಎಲ್ಲಿ ಈಗ ಯಾವ ಯಾವುದೇ ಜಾತಿ ಇಲ್ಲ ಮಾದ್ರು ಹೊಲೆಯರು ಭಾಳ ಇನ್ನೂರು ಜಾತಿ ಅದಾವ ಆ ಜಾತಿ ಕಿಮಾತ ಯಾರು ಕೊಡ್ತಾರೆ ಅವ್ರು ಹೋಗ್ತಾರೆ ಹಂಗೆ ಅದನ್ನ ಸಾಯಿ ಬಿಟ್ಟು ಒಂದು ಹೋಗ್ಯಾನ ಅವ್ನು ಬಿಟ್ಟು ಯಾರು ಮಾಡಲ್ಲ ನಮ್ಗೆ ಅವನಿಗೆ ಆಗ್ತದ
ಬ್ರದರ್ ನಮಸ್ಕಾರ ಬ್ರದರ್ ತಮ್ಮ ಹೆಸರು ನಾನು ಒಂದೇ ಮಾತು ಹೇಳಿಬಿಡ್ತೀನಿ ಭೂಸನೂರವ್ರು ಊಟ ಹಾಕ್ತೀವಿ ಬಿಜೆಪಿ ಆಯ್ತ್ರಿ ಹಾಂ ಏನು ಹಿಂಗೆ ನೇರವಾಗಿ ಒಂದೇ ಮಾತು ಹೇಳೋದು ನಾನು ಭೂಸನೂರ್ ಸಾಹೇಬಿಗೆ ಊಟ ಹಾಕೋದು ಬಿಜೆಪಿಗೆ ಓಕೆ ಈಗ ಗೆಲ್ತಾರಾ ಎಲ್ಲಿ ಬರೋದು ಗ್ಯಾರಂಟಿ ನಮಗೆ ಈಗ ಗೆದ್ದರತ್ನ ತಿಳ್ಕೊಂಬಿಟ್ಟೀವಿ ಹಾಂ ಈಗ ಮನ್ಗುಳಿ ಅವ್ರು ಮಿನಿಸ್ಟರ್ ಆಗಿದ್ರೆ ಕೆಲಸ ಮಾಡಿಲ್ವಾ ಏನು ಮಾಡಿಲ್ಲ ಸರ್ ಮಿನಿಸ್ಟರ್ ಆದಾಗ್ಲು ಏನು ಮಾಡಿಲ್ಲ ಎಷ್ಟೇ ಒಂದು ಕೆಲಸ ಇಲ್ಲ ಅವರು ಮನ್ಗುಳಿ ಅವರು ಎರಡು ಸಾರಿ ಮಿನಿಸ್ಟರ್ ಮೊದಲನೇ ಸಾರಿ ಬಡಬಗ್ಗರು ಸತ್ತರ ಯಾರು ಸತ್ತರು ಮಣ್ಣು ಕುಳ್ಳಕ್ಕೆ ಬಂದಿಲ್ಲ ಇವರು ರಮೇಶ್ ಭೂಸನೂರ್ ಅವರು ಬರೀ ಫೋನ್ ಹಚ್ಚಿದ್ರಾಯ್ತು ಯಾವ ಬಡವ್ರಿರ್ಲಿ ಯಾರೇ ಇರಲಿ ಬಂದು ಮಣ್ಣು ಕುಳ್ಳಕ್ಕೆ ಬರ್ತಾರೆ ಅವರು ಸೊ ಹಾಗಾಗಿ ನೀವು ಓಟ್ ಹಾಕಿ ನೀವು ರಮೇಶ್ ಭೂಸನೂರ್ ಓಟ್ ಹಾಕ್ತೀರಾ ಬಿಜೆಪಿ ನೋಡಿ ಓಟ್ ಹಾಕ್ತೀರಾ ಮೋದಿ ನೋಡಿ ಓಟ್ ಹಾಕ್ತೀರಾ ರಮೇಶ್ ಭೂಸನೂರ್ ಅವ್ರ ಕೆಲಸ ಅಭಿವೃದ್ಧಿ ಮಾಡ್ಯಾರ ಅವರು ಅವ್ರು ನೋಡಿ ಓಟ್ ಹಾಕ್ತೀವಿ ಮೋದಿ ನೋಡಿನೂ ಹಾಕ್ತೀವಿ ಓಟ್ ಎಲ್ಲರೂ ನೋಡಿ ಓಟ್ ಹಾಕ್ತೀರಿ ಓಕೆ ನಾನು ಇಲ್ಲಿ ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ನೀವು ಕೇಳಿಸ್ಕೊಂಡ್ರಿ ಒಂದಷ್ಟು ಜನ ಅಶೋಕ್ ಮನಗುಳಿ ಅವ್ರಿಗೆ ಓಟ್ ಹಾಕ್ತೀವಿ ಅಂದರು ಬಹುತೇಕ ಜನ ಬಿಜೆಪಿಗೆ ಓಟ್ ಹಾಕ್ತೀವಿ ಅಂದರು ಬಿಜೆಪಿಗೆ ಓಟ್ ಹಾಕೋ ಕಾರಣ ಅಂತಂದರೆ ಇವ್ರು ಹೇಳೋದು ರಮೇಶ್ ಭೂಸನೂರ್ ನಮ್ಮ ಕೈಗೆ ಸಿಗ್ತಾರೆ ಸುಲಭವಾಗಿ ಸಿಗ್ತಾರೆ ನಮ್ಮ ಕೆಲಸ ಮಾಡಿಕೊಡ್ತಾರೆ ನಾವು ಮನಗುಳಿಯವ್ರ ಹತ್ರ ಹೋದಾಗ ಅವ್ರು ನಮ್ಗೆ ಇವ್ರು ಹೇಳೋದ್ರ ಪ್ರಕಾರ ನಾನು ಒಂದು ಲೆಟ್ರ್ ಇಸ್ಕೊಳ್ಳೋಕೆ 5,000 ಕೊಟ್ಟೆ ಅಂತ ಅಂದರೆ ಜನಸಾಮಾನ್ಯರು ಅವಕಾಶ ಸಿಕ್ಕಾಗ ನಮ್ಮ ನಾಯಕರು ಯಾವ ರೀತಿ ನಮ್ಮನ್ನು ನಡೆಸ್ಕೋತಾರೆ ಅನ್ನೋದ್ರ ಮೇಲೆ ಓಟ್ ಹಾಕ್ತೀವಿ ಅನ್ನೋದು ಈ ಕನ್ನೋಳಿ ಇಲ್ಲಿ ಸೇರಿರ್ತಕ್ಕಂಥ ಜನರ ಅಭಿಪ್ರಾಯ ಬ್ರದರ್ ನೀವೇನಾರು ಹೇಳಿದ್ರ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಬಿಜೆಪಿಗೆ ಸರ್ ಬಿಜೆಪಿಗೆ ಸರ್ ನೀವು ಬಿಜೆಪಿ ಯಾವ ಕಾರಣಕ್ಕೆ ಬಿಜೆಪಿ ಅಭಿವೃದ್ಧಿ ಕೆಲಸ ಮಾಡ್ತಾವ್ರಿ ಹಾಂ ಅವ್ರಿಗಾಗಿ ಕೊಟ್ರಿ ಎಸ್ ಇದಿಷ್ಟು ಕನ್ನೋಳಿ ಗ್ರಾಮಸ್ಥರ ಅಭಿಪ್ರಾಯ ಆಗಿತ್ತು ಓಟ್ ಇದೆಯಾ ಬ್ರದರ್ ಓಟ್ ಇದೆಯಾ ಇಲ್ವಾ ಇವ್ರದ್ದು ಆಯ್ತಾನೆ ಯಾರಿಗೆ ಓಟು ಯಾಕೆ ಮೋದಿ ನೋಡಾಕ್ತಿ ಓಟು ಓಕೆ ನಾನು ಅವ್ರನ್ನ ಕೇಳ್ತಿದ್ದೆ ಹಿಂಗೆ ಪದೇ ಪದೇ ಕೇಳ್ತೀನಿ ಯಾರು ಬೇಜಾರಾಗಬೇಡಿ ಬೇಜಾರಾಗಬೇಡಿ ಗಾಡಿಗೆ ಡೀಸೆಲ್ ಹಾಕ್ಸ್ಬೇಕಾದ್ರೆ ರೇಟ್ ಜಾಸ್ತಿ ಅಂತ ಏನಾದ್ರು ಬೇಜಾರಾಗತ್ತಾ ಬೇಜಾರೇನಿಲ್ಲ ಅದಕ್ಕಿನ್ನ ಎಸ್ ಅಂದ್ರೆ ಇವ್ರ ಲೆಕ್ಕಾಚಾರ ಇದು ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಊರು ಉದ್ದಾರ ಆಗ್ಬೇಕು ಸಿಂದಗಿ ಉದ್ದಾರ ಆಗ್ಬೇಕು ಅನ್ನೋದು ಇವ್ರ ಲೆಕ್ಕಾಚಾರ ಸೊ ಹಾಗಾಗಿ ಆಯಾ ಊರಲ್ಲಿ ಒಂದೊಂದು ರೀತಿ ಒಪಿನಿಯನ್ ಇರುತ್ತೆ ಬಟ್ ಕನ್ನೋಳಿಯಲ್ಲಿ ಬಹುತೇಕರ ಅಭಿಪ್ರಾಯ ಬಿಜೆಪಿ ಬಿಜೆಪಿ ರಮೇಶ್ ಭೂಸನೂರು ಒಂದಷ್ಟು ಜನ ಹೇಳಿದ್ರು ಅಶೋಕ್ ಮನಗುಳಿ ಅಂತ ಬಟ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳ್ತೀರಿ ಸರ್ ಬೇರೆ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡಲ್ಲ ಬೇರೆ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡಲ್ಲ ಎಸ್ ಜೆ ಡಿ ಎಸ್ ಶಾಸಕರು ಇದ್ದಿದ್ದಲ್ವಾ ಇಲ್ಲಿ ಲಾಸ್ಟ್ ಸಾರಿ ಈಗ ಜೆ ಡಿ ಎಸ್ ಇಂದ ರೇಷ್ಮಾ ಅಂಗಡಿಯವರ ಸೊಸೆ ನಿಂತಿದ್ದಾರೆ ಸೊ ಏನು ಹೇಳ್ತೀರಿ ಅವ್ರ ಬಗ್ಗೆ ಅವ್ರ ಬಗ್ಗೆ ನಮ್ಗೇನು ಅಷ್ಟೇ ಮಾಹಿತಿ ಇಲ್ಲ ಸರ್ ಹಳೆ ಮೈಲ್ ಹಳೆ ನಮ್ಗೆ ಸರ್ ನಮಸ್ಕಾರ ಬೈ ಎಲೆಕ್ಷನ್ ಬಂದೈತೆ ಯಾರಿಗೆ ಓಟ್ ಮಾಡ್ತೀರಿ ಬಿಜೆಪಿ 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 ಅಂತನ ಭೂಸನೂರ್ ಅಂತನ ಮೋದಿ ಅವರು ಅಂತನ ಮೋದಿ ಅವರು ಅಂತ ಎಸ್ ಓಕೆ ಎಲ್ಲರೂ ಹೇಳ್ತಿರೋದು ಒಂದೇ ರಮೇಶ್ ಭೂಸನೂರ್ ಅವರು ಜನರ ಸಂಪರ್ಕದಲ್ಲಿದ್ದರು ಜನರ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಓಟ್ ಹಾಕ್ತೀವಿ ಅಂತ ಕೆಲವರು ಮೋದಿ ನೋಡಿ ಕೂಡ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಯಡಿಯೂರಪ್ಪ ಅವ್ರ ಫ್ಯಾಕ್ಟ್ರಿ ಏನಾರು ಇದೆಯಾ ಇಲ್ಲಿ ಯಡಿಯೂರಪ್ಪ ಅವ್ರ ಬಗ್ಗೆ ಏನು ಹೇಳ್ತೀರಿ ಯಡಿಯೂರಪ್ಪ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಡಿಯೂರಪ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರೂ ಸೇರಿ ಬನ್ನಿ ಅಂತ ಅಲ್ಲಿ ಒಂದಿಬ್ಬರನ್ನ ಕರೆದ್ರು ಅವರು ಕೂಡ ಬರ್ತಾವ್ರೆ ಅವ್ರ ಒಪಿನಿಯನ್ ಏನು ಅಂತ ಕೇಳ್ತೀನಿ ಸರ್ ಗ್ರಾಮ ಪಂಚಾಯತಿ ಸದಸ್ಯರ ಇದ್ದಂಗೆ ಓಳಿ ಹೆಸರೇನು ಶಿವಕುಮಾರ್ ಶರ್ಮಾ ಶಿವಕುಮಾರ್ ಶರ್ಮಾ ಅವರೇ ಯಾರಿಗೆ ಓಟು ಭೂಸನೂರ್ ಸಾಹೇಬ್ರಿ ಯಾಕೆ ಜನಪ್ರಿಯ ನಾಯಕರು ಬೆಕ್ಕದಂತ ಹೋದರು ಜಾತ್ಯತೆ ಮಾಡಲ್ಲ ಏನೂ ಮಾಡಲ್ಲ ಹೆಂಗ ರೆದಿ ಮೆಕೈ ಹಾಕ್ ಹೆಗಲ ಮೆಕೈ ಹಾಕ್ತಾನ ಅವನಂತ ಶಾಸಕಿ ಸಿನಿಗಿ ತಾಲೂಕಿಗೆ ಸಿಗ್ಲಕ್ಕ ಸಾಧ್ಯನೇ ಇಲ್ಲ ಸೋಲ್ಸಿದ್ರಿ ಮತ್ತೆ ಯಾರಿ ಅದು ಏನೋ ಅಲ್ಲಿ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಹಾಂಗಿಂಗಂದು ಸಣ್ಣ ಜಾತಿಯವರೆಲ್ಲ ಹೊಂದಾಣಿಕೆಯಾಗಿ ಭೂಸನೂರ್ ಸಾಹೇಬ ಇಲ್ಲಿ ಭೂಸನೂರ್ ಸಾಹೇಬ್ರು ಏನಾದರೂ ಬಂದ್ರೆ ಬಿಜೆಪಿ ಬಂದ್ರೆ ಮ್ಯಾಗ ಸಂವಿಧಾನಕ್ಕೆ ತೊಂದರೆ ಆತನ ಕಾಲಕ್ಕೆ ಎಲ್ಲ ಸಣ್ಣ ಸಮುದಾಯದವರು ಕೂಡಿ ಭೂಸನೂರ್ ಸಾಹೇಬ್ ಸೋಲ್ಸೋರು ಈಗ ಸಣ್ಣ ಸಮುದಾಯದವ್ರಿಗೆ ಎಲ್ಲ ತಿಳಿದದ ಸಂವಿಧಾನಕ್ಕಂತರೂ ಯಾರಿಗೆ ಯಾರು ಏನೂ ಮಾಡೋದಾಗಲ್ಲ ಇಲ್ಲಿ ಒಬ್ಬರು ಒಳ್ಳೆ ವ್ಯಕ್ತಿ ಅರ ಈ ಸರಿ ಅವ್ರಿಗೆ ಓಟ್ ಹಾಕಿ ತರಬೇಕು ಅನ್ನೋದು ಜನರ ಅಭಿಪ್ರಾಯ ಆಗ್ಯದ ಸರಿ ಭೂಸನೂರ್ ಸಾಹೇಬ್ ಗೆದ್ದೇ ಗೆಲ್ತಾನ ಮತ್ತೊಂದು ಮಾತೇ ಇಲ್ಲ ಸರ್ ನೀವು ಯಾರು ಓಟು ನಾವು ಭೂಸನೂರ್ ನಿಮ್ದು ಯಾರಿಗೆ ಬರ್ದಾರೆ ಓಟು ಭೂಸನೂರ್ಗೆ ನಿಮಗೆ ಭೂಸನೂರ್ ಏನು ಇಲ್ಲ ಅದೇನೋ ಗೊತ್ತಿಲ್ಲ ನಾನೇನಾರು ಇಲ್ಲಿ ಕನ್ಫ್ಯೂಸ್ ಆಗಿ ಬಂದು ಏನೋ ಅಂತ ಹೇಳೋರೆಲ್ಲ ಭೂಸನೂರ್ ಅಂತ ಹೇಳ್ತಿದ್ದಾರೆ ಅವರಿಬ್ಬರು ಅಶೋಕ್ ಮನಗುಳಿ ಅಂತ ಹೇಳಿದ್ರು ಬಟ್ ನಿಮ್ಮ ಪ್ರಕಾರ ಅವ್ರಾಗಲೇ ಹೇಳಿದ್ರು 25,000 ಓಟ್ ಲೀಡಲ್ ಗೆಲ್ತಾರೆ ಅಂತ ನಿಮ್ಮ ಪ್ರಕಾರ ಎಷ್ಟು ಲೀಡಲ್ಲಿ ಗೆಲ್ತಾರೆ 25,000 ಫಿಕ್ಸೆ ಕಟ್ಟಿಟ್ಟದ್ದು ಇದು ಕನ್ನೋಳಿ ಮತ್ತು ಸರ್ಕಲ್ ಮಾತಾಡ್ಸೆ ಅಲ್ಲೂ ಕೂಡ ಬಹುತೇಕ ಎಲ್ಲ ಹೇಳಿದ್ದು 99% ಬಿಜೆಪಿ ಇಲ್ಲೂ ಕೂಡ 80-90% ಜನ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೊಂದಷ್ಟು ಹಳ್ಳಿಗಳಿಗೆ ಹೋಗ್ತೀನಿ 100 ಒಬ್ಬ ಪ್ರಬಲ ಅಭ್ಯರ್ಥಿ ಅದಾರ ಮತ್ತು ಜನಪ್ರಿಯ ನಾಯಕರದಾರ ಮತ್ತು ಅವರು ಇಲ್ಲಿ ಕೆಲಸ ಕಾರ್ಯಗಳು ಹೋದ ಸಲ 2 ಸಲ ಸಚಿವಾದ ಮನಗುಳಿ ಅವ್ರಿಗಿಂತ ಉನ್ನತವಾಗಿ ಕಾರ್ಯನಿರ್ವಹಿಸ್ಯಾರ ತಮ್ಮ ಅಲ್ಪಾವಧಿಯಲ್ಲಿ ಹೆಚ್ಚಿನ ಕಾರ್ಯನಿರ್ವಹಿಸ್ಯಾರ ಮತ್ತು ಹೆಚ್ಚಿನ ಸಾಮಾನ್ಯರ ಜೊತೆ ಹೆಚ್ಚು ಬರ್ತಾರೆ
ಓಕೆ, ಇವ್ರು ಹೇಳೋದು ಎರಡು ಸಾರಿ ಮನಗುಳಿ ಮಿನಿಸ್ಟರ್ ಆಗಿದ್ರು, ಎರಡು ಸಾರಿ ಶಾಸಕ ಆದಂಥ ರಮೇಶ್ ಭೂಸ್ನೂರ್ ಅವರು ಮನಗುಳಿಯವ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ, ಜನಗಳ ಜೊತೆ ಸಂಪರ್ಕ ಇದ್ದಾರೆ ಅನ್ನೋದು ಇವ್ರ ಮಾತು. ಇವ್ರನ್ನ ಮಾತಾಡಿಸಿಲ್ಲ, ಇವ್ರು ಮಾತಾಡ್ಸಿದ್ರು. ಸರ್, ಯಾರು ಸರ್ ಓಟು? ಓಟ್ ಆಯ್ತಾ ಇಲ್ವಾ? ಯಾರಿಗೆ ಓಟು? ಬಿಜೆಪಿ. ಎಸ್, ನಿಮ್ದು ಓಟ್ ಇದೆ ಅಲ್ವಾ? ಯಾರಿಗೆ ಓಟು? ಓಟ್ ಯಾರಿಗೆ? ಬಿಜೆಪಿಗೆ. ಬ್ರದರ್, ಓಟ್ ಯಾರಿಗೆ? ಬಿಜೆಪಿಗೆ. ಬಿಜೆಪಿಗೆ. ಎಸ್, ಈ ಕನ್ನೋಳಿ ಗ್ರಾಮಸ್ಥರ ಬಹುತೇಕ ಅಭಿಪ್ರಾಯ ನಿಮ್ಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಯಾಕೆಂದರೆ ಎಲ್ಲರೂ ಬಿಜೆಪಿ ಬಿಜೆಪಿ ರಮೇಶ್ ಭೂಸ್ನೂರು ಅಂತ ಹೇಳ್ತಾ ಇದ್ದಾರೆ. ಸರ್, ಓಟ್ ಯಾರಿಗೆ? ಬಿಜೆಪಿ. ಬಿಜೆಪಿ. ಓಕೆ, ಇನ್ನು ಕನ್ನೋಳಿಯಲ್ಲಿ ಇವೆಲ್ಲ ವಾತಾವರಣ ನೋಡ್ತಾ ಇದ್ರೆ ಮ್ಯಾಕ್ಸಿಮಮ್ ಲೀಡ್ ಬಿಜೆಪಿಗಾಗುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಸೊ ಮತ್ತಷ್ಟು ಹಳ್ಳಿಗಳಿಗೆ ಹೋಗ್ತೀನಿ, ಸಿಂದಗಿ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಏನು ಅಂತ ತಿಳಿಸ್ತೇನೆ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಅಂತಿಮವಾಗಿ ಪ್ರಶ್ನೆ, ಸಿಂದಗಿ ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಪೊಲಿಟಿಕಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಕರ್ನಾಟಕ ಟಿವಿಯನ್ನು ಫಾಲೋ ಮಾಡ್ತಾರೆ ಅಂತ ಹೇಳ್ತೇನೆ. ಧನ್ಯವಾದಗಳು.